ಹಾಗೂ ನಾನು ಎಷ್ಟು ದೊಡ್ಡ ಅಭಿಮಾನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಟ್ಯಾಟೋ ಹಚ್ಕೊಂಡಿದ್ದೀನಿ ಸುದೀಪ್ ಸರ್ದು. ಅಷ್ಟು ಎಷ್ಟೇ ಪೇನ್ ಇದ್ರು ಕೂಡ ಅವ್ರ ಪ್ರೀತಿ ಮುಂದೆ ಈ ಪೇನ್ ಎಲ್ಲ ಯಾವ ಲೆಕ್ಕನೂ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಅಣ್ಣ. ನಿಮ್ ಅಂದ್ರೆ ನಂಗೆ ತುಂಬಾ ಇಷ್ಟ ಅಣ್ಣ. ಎಷ್ಟೋ ದಿನದಿಂದ ನೋಡ್ಬೇಕಂತಿತ್ತು, ಇವತ್ತು ನೋಡ್ದೆ ಖುಷಿ ಆಯ್ತು. ಎಸ್ಪೆಷಲಿ ಅಣ್ಣನ ನಾವು ಒಂದು ದೇವರಾಗಿ ನೋಡ್ತೀವಿ. ನಾವು ಅಣ್ಣನ ನೋಡ್ಬಿಟ್ಟು ಎಷ್ಟೋ ಯುವಕರ ಆರಾಧ್ಯ ದೈವ ನಮ್ಮ ಬಾಚ್ಚ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸರ್ ಅವರ ಜನ್ಮದಿನ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಏನಿದು ಇಷ್ಟೊಂದು ಜನ ಅಂದ್ರೆ ಇಲ್ಲಿರ್ತಕ್ಕಂಥ ಇಷ್ಟೊಂದು ಯುವಕರು ಸುದೀಪ್ ಸರ್ ಫೋಟೋ ಹಾಕೊಂಡಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಷ್ಟೋ ಯುವಕರ ಆರಾಧ್ಯ ದೈವ ನಮ್ಮ ಬಾಚ್ಯ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸರ್ ಅವರ ಜನ್ಮದಿನ. ಹಾಗಾಗಿ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಜೊತೆ ಅವರ ಒಂದು ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಗೂ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ದಿನಸಿ ಸಾಮಗ್ರಿಗಳನ್ನ ಅಪ್ಪಟ ಅಭಿಮಾನಿಗಳು ತಗೊಂಡ್ಬಂದಿದ್ದಾರೆ. ಮುಖ್ಯವಾಗಿ ನಾನೇ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಕಿಚ್ಚ ಸುದೀಪ್ ಸರ್ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಭಗವಂತ ನಿಮ್ಗೆ ಆಯಸ್ಸು, ಆರೋಗ್ಯ, ಸುಖ, ಶಾಂತಿ ಎಲ್ಲವನ್ನ ಕರುಣಿಸ್ಲಿ. ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ, ನಾನು ನಂಬಿರ್ತಕ್ಕಂಥ ಶನೇಶ್ವರ ಸ್ವಾಮಿಯವರ ಆಶೀರ್ವಾದ, ಶಿವಕುಮಾರ್ ಸ್ವಾಮಿಯವರ ಆಶೀರ್ವಾದ, ಅದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ನೀವು ಪೂಜಿಸುವಂತ ನಿಮ್ಮ ಅಭಿಮಾನಿಗಳ ಆಶೀರ್ವಾದ ನಿಮ್ಗೆ ಸಿಗ್ಲಿ. ಒಳ್ಳೆದಾಗಿ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಸರ್. ದೇವ್ರು ಒಳ್ಳೇದ್ ಮಾಡ್ಲಿ ಸರ್. ಅವರ ಒಂದು ಹೆಸರಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಒಂದಷ್ಟು ಅಭಿಮಾನಿಗಳು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ. ಸಾಕಷ್ಟು ಅನಾಥಾಶ್ರಮಗಳಿಗಾಗಿರ್ಬೋದು, ವಯಸ್ಸಾಗಿರುವಂತವ್ರಿಗಾಗಿರ್ಬೋದು, ಇನ್ನೂ ಅನೇಕ ಸಮಾಜಮುಖಿ ಕೆಲಸಗಳು ನಡೀತಾ ಇದಾವೆ. ಸೊ ಅವರ ಒಂದು ಜನ್ಮದಿನವನ್ನ ಅರ್ಥಪೂರ್ಣವಾಗಿ ಅಲ್ಲೋಗಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡದೆ ಇಂಥ ಒಂದು ಅರ್ಥಪೂರ್ಣವಾದಂಥ ಕೆಲಸಕ್ಕೆ ಯೂಸ್ ಮಾಡಿದ್ದೀರಾ. ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು. ಸುದೀಪ್ ಸರ್ ಬಗ್ಗೆ ಏನು ಹೇಳ್ತೀರಿ? ನಮ್ಮ ಮಿಚ್ಚ ಸುದೀಪ್ ಸರ್ ಅಂದ್ರೆ ನಮಗೆ ನಮ್ಮ ದೇವರು, ಮನೆ ದೇವರು ಇದ್ದಂಗೆ. ಆಕ್ಚುಲಿ ನಾನು ಚೆನ್ನೈಯಿಂದ ಬಂದಿದ್ದೀನಿ. ನಂದು ಪ್ರಾಪರ್ ದಾವಣಗೆರೆ ಡಿಸ್ಟಿಕ್ ಜೋಳ ತಾಲೂಕು, ನಂದು ಕನ್ನಡಕಟ್ಟ ಒಂದು ಹಳ್ಳಿ. ಆಕ್ಚುಲಿ ನಮ್ಮವರೆಲ್ಲ ದಾವಣಗೆರೆ, ಜಗಳೂರು, ಚಿತ್ರದುರ್ಗದಿಂದ ಬಂದಿದ್ದಾರೆ. ಎಲ್ಲ ಹಳ್ಳಿಯಿಂದ ಬಂದು ನಾವೆಲ್ಲ ಇಲ್ಲಿ ಬೆಂಗಳೂರಲ್ಲಿ ಸೇರಿಬಿಟ್ಟು ಬಾಸ್ಗೆ ಬರ್ತ್ಡೇಗೋಸ್ಕರ ನಾವು ಸುಮ್ಮನೆ ಅಲ್ಲಿ ಇಲ್ಲಿ ಕೇಕ್ ಕಟ್ ಮಾಡಿ ಎಲ್ಲೋ ಬ್ಯಾನರ್ ಹಾಕಿಸಿ ವೇಸ್ಟ್ ಮಾಡೋದಕ್ಕಿಂತ ನಮ್ಮ ಬಾಸ್ ಹೇಳಿದ್ದಾರೆ ಸಿಂಪಲ್. ಸೊ ದಾನ ಮಾಡಿದ್ರೆ ಒಳ್ಳೇದಾಗುತ್ತೆ, ಅದಕ್ಕೋಸ್ಕರ ನಮ್ಮ ಅಣ್ಣ ಹತ್ರ ಬಂದ್ಬಿಟ್ಟು, ಜನಸೇವೆಗೆ ಅಣ್ಣ ಹತ್ರ ಬಂದು ನಾವು ಫೋನ್ ಮಾಡಿಬಿಟ್ಟು ಅಣ್ಣಗೊಂದು ಫೋನ್ ಮಾಡಿದ ತಕ್ಷಣ ಬನ್ನಿ ನಾವು ಇರ್ತೀವಿ ಅಂತ ಹೇಳಿದರು ಅಣ್ಣರು. ಹಾಗಾಗಿ ಬಂದು ನಾವು ಇದೆಲ್ಲ ಮಾಡ್ತಿದ್ವಿ. ಸೊ ನಮ್ಮ ಕಿಚ್ಚ ಬಾಸ್ಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಜೈ ಕಿಚ್ಚ ಬಾಸ್. ಅದೇ ಇವಾಗ ನಮ್ಮ ಬಾಸ್ ಮೂವಿ ಬರ್ತಾ ಇದಾವೆ, ಇವಾಗ 3 ಮೂವೀಸು ಮ್ಯಾಕ್ಸಿ ಮೂವಿ ಬರ್ತಾ ಇದೆ. ಸೊ ತುಂಬ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ, ಆದಷ್ಟು ಬೇಗ ರಿಲೀಸ್ ಆದರೆ ಚೆನ್ನಾಗಿದೆ. ಇವಾಗ ಆ್ಯಕ್ಚುಲಿ ನಾಳೆ ಒಂದು ಸಾಂಗ್ ರಿಲೀಸ್ ಆಗ್ತಿದೆ ನಮ್ಮ ಕಿಚ್ಚ ಬಾಸ್ದು 7:30. ಸೊ ಆ ಸಾಂಗ್ ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ. ಮತ್ತು ಆ್ಯಕ್ಚುಲಿ ಎಸ್ಪೆಷಲಿ ನಮ್ಮ ಕಿಚನ ಸ್ನೇಹಿತರು ಟೀಮ್ ಕಡೆಯಿಂದ ನಿನ್ನೆ ನಮ್ಮದು ಒಂದು ಸಾಂಗ್ ರಿಲೀಸ್ ಆಗಿದೆ 7:30. ಸೊ ಅಂದರೆ ಕಿಚನ ಸ್ನೇಹಿತರ ಕಡೆಯಿಂದ ಫ್ಯಾನ್ ಮೇಡ್ ಸಾಂಗ್ ಅಂತೇಳಿ. ಸೊ ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮ ಆಶ್ರಮ ಹೇಗಿದೆ ಸರ್? ಅಣ್ಣ, ನಮ್ಮ ಆಶ್ರಮ ತುಂಬ ಚೆನ್ನಾಗಿದೆ ಅಣ್ಣ. ಅದಕ್ಕೋಸ್ಕರ ನಾವು ಎಲ್ಲರೂ ಕೂಡಿ ನಾವು ಚೆನ್ನೈಯಿಂದ ಬಂದಿದ್ದೀವಿ, ಕೆಲವರು ದಾವಣಗೆರೆ, ಜಗಳೂರು, ಚಿತ್ರದುರ್ಗ ಎಲ್ಲ ಹಳ್ಳಿಯಿಂದ ಬಂದು. ಸೊ ನಮಗೆ ಇಲ್ಲಿ ಬಂದು ಮಾಡಬೇಕಂತ ತುಂಬ ಖುಷಿ ಪಟ್ಟಿದ್ವಿ. ಅದಕ್ಕೋಸ್ಕರ ನಮಗೆ ತುಂಬ ಖುಷಿ ಆಯಿತು ಇವೆಲ್ಲ ನೋಡಿ, ದೇವ್ರ ಮಕ್ಕಳು ನೋಡಿ ತುಂಬ ಖುಷಿ ಆಯಿತು. ಇಲ್ಲಿ ನಾವು ಹೊರಗಡೆ ಇರೋದಕ್ಕಿಂತ ನಮಗೆ ಶಾಂತಿ ಇಲ್ಲ, ಇಲ್ಲಿ ಬಂದ ತಕ್ಷಣ ನಮ್ಗೆ ಏನೋ ಒಂಥರ ತೃಪ್ತಿ ಆಯಿತು. ಒಂದು ದೇವರು ಗುಡಿಗೆ ಹೋದಷ್ಟು ನಮಗೆ ಫುಲ್ ಫೀಲ್ ಆಯಿತು. ಥ್ಯಾಂಕ್ ಯು. ಆಕ್ಚುಲಿ ತುಂಬಾ ದಿನದಿಂದ ಇಲ್ಲಿ ಬರಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಸುದೀಪ್ ಸರ್ ಬರ್ತ್ಡೇ ನಾಳೆ ದಿನದಿಂದ ಇವತ್ತು ಬಂದಿದ್ದೀನಿ. ಅದು ತುಂಬಾ ಅಂದ್ರೆ ತುಂಬಾ ಖುಷಿ.
ಹಾಗೂ ನಾನು ಎಷ್ಟು ದೊಡ್ಡ ಅಭಿಮಾನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಟ್ಯಾಟೋ ಹಾಕ್ಸ್ಕೊಂಡಿದ್ದೀನಿ ಸುದೀಪ್ ಸರ್ದು. ಅಷ್ಟು ಎಷ್ಟೇ ಪೇಯ್ನ್ ಇದ್ರು ಕೂಡ ಅವ್ರ ಪ್ರೀತಿ ಮುಂದೆ ಈ ಪೇಯ್ನೆಲ್ಲ ಯಾವ ಲೆಕ್ಕನೂ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲಿ ಬಂದು ಆಚರಿಸ್ಕೊಳ್ತಿರೋದು ತುಂಬ ತುಂಬ ಖುಷಿ ಆಗ್ತದೆ. ಎಲ್ಲೋ ಹೋಗಿ ದುಡ್ಡು ಬೇಸ್ ಮಾಡೋದ್ರಿಂದ ನಾವು ಇವರಿಗೆಲ್ಲನೂ ಸಪೋರ್ಟ್ ಮಾಡಿ ಇವರಿಗೆಲ್ಲನೂ ಇನ್ನೂ ಜಾಸ್ತಿ ಜನ ಈ ಥರನೇ ಬಂದು ಸೆಲೆಬ್ರೇಟ್ ಮಾಡ್ಕೊಳ್ಳಿ, ಎಲ್ಲೋ ಹೋಗಿ ಬೇರೆ ಕಡೆ ಸೆಲೆಬ್ರೇಟ್ ಮಾಡಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲ ಕಿಚ್ಚನ ಅಭಿಮಾನಿಗಳೇ ಆಗಿ ಇಲ್ಲಿ ಬಂದು ಸೆಲೆಬ್ರೇಟ್ ಮಾಡ್ತಿರೋದಕ್ಕೆ ಇನ್ನೂ ಜಾಸ್ತಿ ಖುಷಿ ಇದೆ. ಥ್ಯಾಂಕ್ ಯು ಅಣ್ಣ. ನಿಮ್ಮಂದ್ರೆ ನಂಗೆ ತುಂಬ ಇಷ್ಟ ಅಣ್ಣ, ಎಷ್ಟೋ ದಿನದಿಂದ ನೋಡ್ಬೇಕಂತಿತ್ತು, ಇವತ್ತು ನೋಡಿದೆ ಖುಷಿ ಆಯ್ತು. ಎಸ್ಪೆಷಲಿ ಅಣ್ಣನ ನಾವು ಒಂದು ದೇವರಾಗಿ ನೋಡ್ತೀವಿ, ನಾವು ಅಣ್ಣನ ನೋಡ್ಬಿಟ್ಟು ನಾವು ಈ ತರ ಮಾಡ್ಬೇಕು ಅಂತ ನಮಗೆ ಒಂದು ಇಂಟ್ರೆಸ್ಟ್ ಬರ್ತಿದೆ. ಅಣ್ಣ ನೋಡ್ಬಿಟ್ಟು ನಮಗೆ ಅಣ್ಣ ದೇವ್ರೆ, ಯಾಕಂದ್ರೆ ಇದೆಲ್ಲ ಮಾಡಿದ್ಕೆ ನಮ್ಗೆ ತುಂಬಾ ಸಂತೋಷ. ಹೃದಯಪೂರ್ವಕ ಧನ್ಯವಾದ. ಥ್ಯಾಂಕ್ ಯು ಸರ್. ನನ್ಗೂ ಕೂಡ ಸುದೀಪ್ ಸರ್ ಅವ್ರನ್ನ ಭೇಟಿ ಆಗ್ಬೇಕಂತ ಬಹಳ ಆಸೆ. ಮಾತಾಡಿ.